ಉತ್ತರಾಖಂಡ್ನಲ್ಲಿ ಇನ್ನೂ ಕೂಡ ಹಲವೆಡೆ ಪ್ರವಾಹದ ಪರಿಸ್ಥಿತಿ ಹಾಗೆ ಇದೆ. ನೀರಲ್ಲಿ ಕೊಚ್ಚಿ ಹೋಗಿ ಪ್ರವಾಹದಲ್ಲಿ ಯುವಕ ಸಿಲುಕಿಕೊಂಡಿರ್ತಾನೆ. ಉತ್ತರಾಖಂಡ್ನಲ್ಲಿ ಇನ್ನೂ ಕೂಡ ಹಲವೆಡೆ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ ಮಳೆಯ ಆರ್ಭಟದಿಂದಾಗಿ. ಇದೇ ಸಂದರ್ಭದಲ್ಲಿ ಒಬ್ಬ ಯುವಕ ನೀರಲ್ಲಿ ಕೊಚ್ಚಿ ಹೋಗಿ ಸಿಲುಕಿಕೊಂಡಿರ್ತಾನೆ. ಗೌಲಾ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಂಥ ಯುವಕ ಅಲ್ಲೇ ಸಿಲುಕಿಕೊಂಡಿರ್ತಾನೆ. ಹೈಲ್ಯಾಂಡ್ನಲ್ಲಿ ಆತ ಸಿಲುಕಿಕೊಂಡಿದ್ದಂಥ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಪೊಲೀಸರಿಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ತಕ್ಷಣ ತೆರಳಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆ ರಕ್ಷಣಾ ಕಾರ್ಯಾಚರಣೆ ರೋಚಕವಾಗಿತ್ತು. ಹರಿಯುವ ನದಿಯ ನೀರಿನ ನಡುವೆ ರಕ್ಷಣಾ ಕಾರ್ಯಾಚರಣೆ ರೋಚಕವಾಗಿತ್ತು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಒಂದು ರೀತಿಯಲ್ಲಿ ರೋಚಕವಾಗಿತ್ತು. ಸ್ವಲ್ಪ ಯಾಮಾರಿದ್ರು ಕೂಡ ಅಷ್ಟು ಜನರ ಪ್ರಾಣಕ್ಕೆ ಕುತ್ತು ತರ್ತಾ ಇತ್ತು. ಒಂದು ಕಡೆ ಹಿಮಾಚಲದಲ್ಲಿ ಕಟ್ಟಡ ಕುಸಿತ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಓರ್ವನ ರಕ್ಷಣಾ ಕಾರ್ಯಾಚರಣೆ ರೋಚಕವಾಗಿದ್ದುದನ್ನು ನಾವು ಗಮನಿಸ್ತಾ ಇದ್ವಿ. ನೋಡ್ತಾ ಇದ್ದಂತೆ ಕಟ್ಟಡ ಕುಸಿದು ಬೀಳುತ್ತೆ. ಮತ್ತೊಂದು ಕಡೆ ಪೊಲೀಸರು ಉತ್ತರಾಖಂಡ್ನಲ್ಲಿ ಓರ್ವ ಯುವಕನನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ, ಹಗ್ಗವನ್ನು ಹಿಡಿದುಕೊಂಡು ಮುಂದೆ ಸಾಗೋದಕ್ಕೆ ತಿಳಿಸ್ತಾರೆ. ಆದರೂ ಕೂಡ ಆತನ ಜೊತೆಯಲ್ಲಿ ಇನ್ನೂ ಉಳಿದಂಥ ಮೂವರು ಕೂಡ ಸಾಕ್ತಾ ಇರ್ತಾರೆ. ಆದರೆ ಆಯ ತಪ್ಪಿ ಅವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗ್ತಾರೆ. ಬಳಿಕವೂ ಕೂಡ ಆ ಹಗ್ಗವನ್ನು ಹಿಡಿದುಕೊಂಡು ಅವರೆಲ್ಲರೂ ಕೂಡ ದಡವನ್ನು ತಲುಪ್ತಾರೆ. ಅಂದರೆ ಈ ಬದಿಯಲ್ಲಿದ್ದಂಥವ್ರು ಪೊಲೀಸರು ಆ ಹಗ್ಗವನ್ನು ಅಷ್ಟೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಎಲ್ಲೂ ಕೂಡ ಸಮಸ್ಯೆ ಆಗದಂತೆ ನೋಡಿಕೊಂಡು ಈ ಒಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ.